ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಆರೋಪಿ ದರ್ಶನ್ ಅವ್ರನ್ನ ಮೊದಲ ದಿನ ಅರೆಸ್ಟ್ ಮಾಡಿದಾಗ ಎಲ್ರಿಗೂ ಕೂಡ ಒಂದು ಅನುಮಾನ ಇತ್ತು ಹೈ ಪ್ರೊಫೈಲ್ ನಟ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಬಹುಶಃ ಅವ್ರನ್ನ ಬಿಟ್ಟು ಕಳಿಸಬಹುದು ಅಂತ ಆದ್ರೆ ಎರಡು ದಿನ ಪೊಲೀಸರು ನಡ್ಕೊಂಡಂತಹ ರೀತಿ ಈ ಒಂದು ಕೇಸ್ನ ತೆಗೆದುಕೊಂಡಂತಹ ನಡೆ ಎಲ್ಲರಿಗೂ ಕೂಡ ಒಂದರ್ಥದಲ್ಲಿ ಅರ್ಥದಲ್ಲಿ ಪೊಲೀಸರು ಸರಿಯಾದ ನಡೆಯಲು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶಂಸೆಯು ಕೂಡ ವ್ಯಕ್ತವಾಯಿತು ಆದ್ರೆ ಈಗ ಅದು ಬದಲಾಗಿದೆ ಹತ್ಯೆ ನಡೆದದ್ದು ಒಂಬತ್ತನೇ ತಾರೀಕು ಆಗಿರಬಹುದು ಆದ್ರೆ ಅದಕ್ಕಿಂತ ಮುಂಚೆಯೇ ಪ್ಲಾನ್ಗಳನ್ನು ಮಾಡಿದ್ರು ಅನ್ನೋದಕ್ಕೆ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಾ ಇದೆ ಜೂನ್ ಎರಡರಂದೇ ರೇಣುಕಾಸ್ವಾಮಿಗೆ ಬೆದರಿಕೆ ಕರೆ ಬಂದಿತ್ತ ಜೂನ್ ಎರಡರ ಮಧ್ಯಾಹ್ನ ಎರಡು ಹದಿನೈದರಂದು ಕರೆಯನ್ನ ಸ್ವೀಕಾರ ಮಾಡ್ತಾರೆ ಫೋನ್ ನಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ರೇಣುಕಾಸ್ವಾಮಿ ಮಾತನಾಡ್ತಾ ಫಾರ್ಮಸಿ ಮುಂದೆ ಇರುವಂತಹ ದೃಶ್ಯ ಲಭ್ಯವಾಗಿದೆ ಇದು ಜೂನ್ ಎರಡನೇ ತಾರೀಕಿನಂದು ಅವರಿಗೆ ಕರೆ ಬಂದಿರೋದು ಬೈಕ್ನ ಮೇಲೆ ಕುಳಿತುಕೊಂಡು ಸುಮಾರು ಹೊತ್ತು ಮಾತನಾಡ್ತಾರೆ ಎರಡು ಹದಿನೈದರಿಂದ ಎರಡು ನಲವತ್ತರವರೆಗೂ ಕೂಡ ಮಾತುಕತೆ ಆಗತ್ತೆ ಯಾರ ಜೊತೆಗೆ ಮಾತನಾಡಿದ್ರು ಈ ಬೆದರಿಕೆಯನ್ನು ಒಡ್ಡಿದವರೇ ಅವರನ್ನ ಬಹಳಷ್ಟು ಸರಿ ಈ ರೀತಿ ಫೋನ್ ಮೇಲೆ ಫೋನ್ ಮಾಡಿ ಮಾತನಾಡ್ತಾ ಇದ್ರ ಒಂದ್ ರೀತಿ ವಿಚಲಿತವಾದಂತೆ ಕಾಣಿಸ್ತಾರೆ ರೇಣುಕಾ ಸ್ವಾಮಿ ಈ ಸಂದರ್ಭದಲ್ಲಿ ಆ ದೃಶ್ಯವನ್ನ ಗಮನಿಸಿಯೇ ಹೇಳೋದಾದ್ರೆ ಒಂದ್ ರೀತಿ ಡಿಸ್ಟರ್ಬ್ ಆಗ ಹಾಗೆ ಏನೋ ಆಗಿರುವಂತಹ ಗೊಂದಲದಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕಾಣಿಸ್ತಾರೆ ಹಾಗಾದ್ರೆ ಆ ದಿನ ಕರೆ ಮಾಡಿದವ್ರು ಯಾರು ಕರೆ ಮಾಡಿ ಏನ್ ಮಾತುಕತೆ ಆಗಿರಬಹುದು ಅಷ್ಟೊತ್ತು ಯಾರ ಜೊತೆಗೆ ಮಾತನಾಡಿದ್ರು ರೇಣುಕಾ ಸ್ವಾಮಿ ಜೂನ್ ಎರಡನೇ ತಾರೀಕೆ ಈ ಒಂದು ಪ್ರಕ್ರಿಯೆ ಆರಂಭವಾಗಿತ್ತ ಅಥವಾ ಅದಕ್ಕಿಂತ ಮುಂಚಿತವಾಗಿಯೇ ಪ್ಲಾನ್ಗಳನ್ನ ರೂಪಿಸಿದ್ರ ಪರ್ಫೆಕ್ಟ್ ಆಗಿ ರೇಣುಕಾ ಸ್ವಾಮಿ ಯಾರು ಎಲ್ಲಿದ್ದಾನೆ ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದನ್ನ ಆರಿತ್ತು ನಂತರ ಆತನ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡು ಫೋನ್ನ ಮೂಲಕವಾಗಿ ಆತನನ್ನು ಮಾತನಾಡಿಸುವ ಮೂಲಕವಾಗಿ ಸೆಳೆಯುವಂತಹ ಕೆಲಸ ಆಗಿತ್ತ ಅಥವಾ ಆಗ್ಲಿಂದಲೇ ಆತನ ಮೇಲೆ ಒತ್ತಡವನ್ನು ಬೆದರಿಸುವಂತಹ ಕೆಲಸಗಳು ಆರಂಭವಾಗಿತ್ತ ಒಂದು ದಿನ ಫೋನ್ ಬರುತ್ತೆ ಅದೇ ದಿನ ಆತ ಮತ್ತೆ ಮೊಬೈಲ್ನ ಹಿಡ್ಕೊಂಡು ಒಂದು ಬೈಕ್ನಲ್ಲಿ ಕುಳಿತುಕೊಳ್ತಾನೆ ಅದು ಕೂಡ ಫಾರ್ಮರ್ಸಿ ಬಳಿನೇ ಆಗ ಒಂದು ವೆಹಿಕಲ್ ಬರುತ್ತೆ ಆ ವೆಹಿಕಲ್ನಲ್ಲಿ ಆತನನ್ನು ಆತನನ್ನ ಕರೆದುಕೊಂಡು ಹೋಗಲಾಗುತ್ತೆ ಸೊ ಇಷ್ಟು ದೃಶ್ಯಗಳು ಲಭ್ಯವಾಗಿದೆ ಸೊ ಈ ಇಷ್ಟು ದೃಶ್ಯಗಳನ್ನು ಗಮನಿಸಿದಾಗ ಕಂಪ್ಲೀಟ್ ಆಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಪ್ರಯತ್ನಗಳನ್ನ ಎಷ್ಟು ದಿನಗಳಿಂದ ಮಾಡಿದ್ರು ಈ ಹಂತಕರು ಅನ್ನೋದು ಸ್ಪಷ್ಟವಾಗಿ ಇಲ್ಲ ಗೊತ್ತಾಗ್ತಾ ಹೋಗುತ್ತೆ ಇದರಲ್ಲಿ ಒಟ್ಟು ಹದಿನೇಳು ಮಂದಿ ಭಾಗಿಯಾಗಿದ್ದಾರೆ ಹದಿಮೇಳು ಹದಿನೇಳರ ಪೈಕಿ ನಾಲ್ವರು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ ಅವರನ್ನು ವಶಕ್ಕೆ ಪಡೆದ ನಂತರದಲ್ಲಿ ರೇಣುಕಾಸ್ವಾಮಿ ಜೊತೆಗೆ ಮಾತನಾಡ್ತಾ ಇದ್ದವರು ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಇಲ್ಲಿಯವರೆಗೂ ರೇಣುಕಾ ಸ್ವಾಮಿಗೆ ಫೋನ್ ಮಾಡಿದ್ರ ವಿಷಯವಾಗ್ಲಿ ಅಥವಾ ಕಿಡ್ನಾಪ್ ವಿಷಯವಾಗ್ಲಿ ಪೊಲೀಸರ ಮುಂದೆ ಆರೋಪಿಗಳು ಬಾಯ್ಬಿಟ್ಟಿಲ್ಲ ಈ ನಾಪತ್ತೆ ಆಗಿರೋ ನಾಲ್ವರೇ ಅದರಲ್ಲಿ ಭಾಗಿದಾರರ ಇತ್ಯಾದಿ ಇದೆಲ್ಲವೂ ಕೂಡ ಅವರವನ್ನ ಅವರುಗಳನ್ನ ವಶಕ್ಕೆ ಪಡೆದ ನಂತರದಲ್ಲಿ ಸ್ಪಷ್ಟ ಚಿತ್ರಣ ಲಭ್ಯವಾಗುತ್ತೆ ಒಟ್ಟಾರೆ ಜೂನ್ ಎರಡನೇ ತಾರೀಕಿನಂದು ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಸುಮಾರು ಒತ್ತುಗಳ ಕಾಲ ಮಾತನಾಡುತ್ತಾ ಕುಳಿತಿರುವಂತಹ ದೃಶ್ಯ ಟಿ ವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಅದು ಜೂನ್ ಎರಡು ಮಧ್ಯಾಹ್ನ ಎರಡು ಹದಿನೈದರಿಂದ ಸುಮಾರು ಎರಡು ನಲವತ್ತರವರೆಗೂ ಕೂಡ ಒಂದೇ ಸ್ಥಳದಲ್ಲಿ ಕುಂತಲ್ಲೇ ಕುಳಿತು ಮಾತನಾಡ್ತಾರೆ ವಿಚಲಿತವಾದಂತೆ ಕಾಣಿಸ್ತಾರೆ